हलो फ्रेंड्स, वेलकम बैक टू अवर चैनल। फ्रेंड्स, ई दिन नावु नवरात्रि अथवा शिवरात्रि उपवास संदर्भदल्लि साबुदाने उपिटन्नु हेच्चागि तयारु माडि सेविस्तारे। याके अंत हेळिद्रे, ई ओंदु साबुदानियन्नु सेविसिदाग अदु देहक्के शक्ति हागेने नीरिन अंशवन्नु हेच्चागि ओदगिसुव ओंदु कारणदिंद इदन्नु उपवास संदर्भदल्लि हेच्चागि बळके माडलाग्तदे। ಹಾಗಾಗಿ ಈ ದಿನ ನಾವು ಈ ಒಂದು ಸಾಬುದಾನಿ ಉಪ್ಪಿಟ್ಟನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಆತ್ಮೀಯರೇ, ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಾಬುದಾನಿಯನ್ನು ತೆಗೆದುಕೊಂಡು ಅದನ್ನು ಒಂದು ಪಾತ್ರೆಗೆ ಹಾಕಿ ಮೂರು ಬಾರಿ ಅದನ್ನು ಚೆನ್ನಾಗಿ ವಾಶ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಸಾಕಷ್ಟು ಸ್ಟಾರ್ಚ್ ಇರೋದ್ರಿಂದ ಇದನ್ನು ಹಾಗೇನೆ ನೆನೆ ಇಟ್ಟಾಗ ಅಷ್ಟು ಚೆನ್ನಾಗಿ ಉಪ್ಪಿಟ್ಟನ್ನು ತಯಾರು ಮಾಡಲಿಕ್ಕೆ ಆಗೋದಿಲ್ಲ. ಆದ ಕಾರಣ ಇದನ್ನು ಸ್ಟಾರ್ಚಸ್ ಎಲ್ಲ ರಿಮೂವ್ ಮಾಡುವ ಒಂದು ಕಾರಣದಿಂದ ಇದನ್ನು ಮೂರು ಬಾರಿ ನಾವು ಈ ರೀತಿಯಾಗಿ ವಾಶ್ ಮಾಡಬೇಕಾಗ್ತದೆ. ನೋಡಿಕೊಳ್ಳಿ, ಈ ರೀತಿಯಾಗಿ ಸಾಬುದಾನಿಯನ್ನು ಚೆನ್ನಾಗಿ ತೊಳೆದ ನಂತರ ಸಾಬುದಾನಿ ಮುಳುಗುವಷ್ಟು ನೀರನ್ನು ಹಾಕಿ ಕನಿಷ್ಠ ಪಕ್ಷ ಆರು ಗಂಟೆಗಳ ಕಾಲ ಆದರೂ ಕೂಡ ನೆನೆಯಲು ಬಿಡಬೇಕು. ಹೀಗೆ ಆರು ಗಂಟೆಗಳ ಕಾಲ ನೆನೆದ ನಂತರ ಈ ರೀತಿಯಾಗಿ ಬಹಳ ಸಾಫ್ಟಾಗಿ ಬರುತ್ತೆ. ಅದು ಈ ಸಾಫ್ಟಾಗಿ ಬಂದ ನಂತರ ಉಪ್ಪಿಟ್ಟನ್ನು ಬಹಳ ಈಸಿಯಾಗಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಂತರ ಮುಕ್ಕಾಲು ಭಾಗದಷ್ಟು, ಅಂದರೆ ಮುಕ್ಕಾಲು ಕಪ್ ಆಗುವಷ್ಟು, 3/4 ಆಗುವಷ್ಟು ಶೇಂಗಾವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಹುರಿದು ಮೇಲ್ಗಡೆ ಇರುವಂತಹ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ನುಣ್ಣಗೆ ಈ ರೀತಿಯಾಗಿ ರುಬ್ಬಿಕೊಳ್ಬೇಕಾಗ್ತದೆ. ಅಂದರೆ ಶೇಂಗಾದ ಪುಡಿಯನ್ನು ತಯಾರಿಸ್ಕೊಳ್ಬೇಕು. ಆಮೇಲೆ ಈಗಾಗಲೇ ಹೇಳಿರುವ ಹಾಗೆ ನೆಂದಿರುವಂತಹ ಸಾಬುದಾನಿಯನ್ನು ಬಸೆದು ಅದರಲ್ಲಿರುವಂತಹ ನೀರಿನ ಅಂಶವನ್ನೆಲ್ಲ ತೆಗಿಬೇಕಾಗ್ತದೆ. ತೆಗೆದ ನಂತರ ಈ ರೀತಿಯಾಗಿ ಉದ್ರುದ್ರಾಗಿ ಇರುತ್ತೆ. ಹೀಗೆ ಬಸಿದಿರುವಂತಹ ಸಾಬುದಾನಿಗೆ ಶೇಂಗಾ ಪುಡಿಯನ್ನು 2-4 ಚಮಚ ಆಗುವಷ್ಟು, ಜೊತೆಗೆ ಉಪವಾಸದ ಉಪ್ಪು ಅಂತ ಹೇಳಿ ಕರೆಯಲಾಗುವಂತಹ ಸೈದರ್ ಲೋನ್ ಅಥವಾ ಈ ಒಂದು ಕಲ್ಲುಪ್ಪನ್ನು ಪುಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ. ಈ ಒಂದು ಉಪ್ಪನ್ನು ಬಳಕೆ ಮಾಡಬೇಕು ಉಪವಾಸದ ಸಂದರ್ಭದಲ್ಲಿ. ಇದನ್ನು 1 ಸ್ಪೂನ್ ಆಗುವಷ್ಟು, ಜೊತೆಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಬೇಕು. ಅನಂತರ ಸ್ವಲ್ಪ ಕೊತ್ತಂಬರಿ, ಶುಂಠಿ, 1 ಮೆಣಸಿನಕಾಯಿಯನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಇದು ಒಗ್ಗರಣೆಗೆ ಬಹಳ ಟೇಸ್ಟಿಯಾಗಿರುತ್ತೆ. ಆನಂತರ ಒಂದು ಬಾಣಲೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಶೇಂಗಾವನ್ನು ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಬೇಕಾಗ್ತದೆ. ಇದು ಒಗ್ಗರಣೆಯ ಸಲುವಾಗಿ ಚೆನ್ನಾಗಿ ಇದನ್ನು ರೋಸ್ಟ್ ಮಾಡಿಕೊಂಡು ಆಮೇಲೆ ಅದನ್ನು ಒಂದು ಸೈಡಿಗೆ ಇಟ್ಕೊಂಡು ಅನಂತರ ಅದಕ್ಕೆ ಬೇಕಾಗುವಷ್ಟು ಒಗ್ಗರಣೆಗೆ ಬೇಕಾಗುವಷ್ಟು ಜೀರಿಗೆಯನ್ನು, ಜೊತೆಗೆ ಕರಿಬೇವನ್ನು, ಇವು ಮೂರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿಯಾಗಿ ಹೀಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಈಗಾಗಲೇ ಗ್ರೈಂಡ್ ಮಾಡಿಕೊಂಡಿರುವಂತಹ ಶುಂಠಿ ಹಸಿಮೆಣಸಿನ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡಿಕೊಳ್ಬೇಕಾಗ್ತದೆ. ಬಹಳ ಟೇಸ್ಟಿಯಾಗಿರುತ್ತೆ, ಜೊತೆಗೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಹೀಗೆ ಇವೆಲ್ಲವನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಈಗಾಗಲೇ ಹೆಂಚಿಕೊಂಡಿರುವಂತಹ ಬಟಾಟೆಯನ್ನು ಕೂಡ ಹಾಕಬೇಕು. ಇವನ್ನು ಕೂಡ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ಳಿ. ಬಟಾಟೆಯನ್ನು ಸೇರಿಸಿದರೆ ಉಪ್ಪಿಟ್ಟು ಇನ್ನಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಹೇಳ್ಬೋದು. ಆಮೇಲೆ ಈಗಾಗಲೇ ಇವೆಲ್ಲವೂ ಕೂಡ ಫ್ರೈ ಆಗಿದೆ ನಂತರ ಮಿಕ್ಸ್ ಮಾಡಿಕೊಂಡಿರುವಂತಹ ಸಾಬುದಾನಿ ಮಿಶ್ರಣವನ್ನು ಹಾಕಿ ಎಲ್ಲವನ್ನು ಕೂಡ ಮಿಕ್ಸ್ ಆಗುವ ಹಾಗೆ ತಿರುಗಿಸಿ ಈ ರೀತಿಯಾಗಿ ಸಾಬುದಾನಿ ಉಪ್ಪಿಟ್ಟು ರೆಡಿ ಆಗ್ತಾ ಇದೆ. ಸ್ನೇಹಿತರೆ, ಮುಖ್ಯವಾಗಿ ಈ ಒಂದು ಉಪ್ಪಿಟ್ಟನ್ನು ಈಗಾಗಲೇ ಹೇಳಿರುವ ಹಾಗೆ ಉಪವಾಸದ ಸಂದರ್ಭದಲ್ಲಿ ಬಹಳ ಒಳ್ಳೆಯದಂತೇಳಿ ಹೇಳ್ಬೋದು. ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಜೊತೆಗೆ ನೀರಿನ ಅಂಶ ದೇಹದಲ್ಲಿ ಕಡಿಮೆ ಆಗದ ಹಾಗೆ ನೋಡಿಕೊಳ್ಳುತ್ತೆ. ಸೊ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಶಿವರಾತ್ರಿ ಸಮಯದಲ್ಲಿ ಒಮ್ಮೆ ಮಾಡಿ ಅಂತೇಳಿ ಹೇಳ್ತಾ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟವಾದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಥ್ಯಾಂಕ್ ಯು.